ಸ್ವಾಗತ. ನಾನು ಜಾನವಿ. ಮಕ್ಕಳಿಗೆ ಶಿಕ್ಷಣ ಕಲಿಸುವುದೇ ಒಂದು ಕಷ್ಟದ ಕೆಲಸ. ಶಿಕ್ಷಣದ ಜೊತೆಗೆ ಫ್ರೀ ಟೈಮ್ ಅಲ್ಲಿ ಮಕ್ಕಳಿಗೆ ದೈಹಿಕ ಶಿಕ್ಷಣ ನೀಡುವುದರಲ್ಲಿ ಮುಂದಾದ ಶಿಕ್ಷಣ ಸಂಸ್ಥೆ. ಶಾಲೆ ಕಾಲೇಜುಗಳನ್ನು ಮುಗಿಸಿಕೊಂಡು ಮನೆಗೆ ಹೋಗಿ ಓದುವುದು ಬರೆಯುವುದು ಮುಗಿದ ನಂತರ ಅಡ್ಡಾಡುವ ಕೆಲಸ ಮಾಡುತ್ತಾರೆ. ಆದರೆ ಅಡ್ಡಾಡದ ಹಾಗೆ ಮಕ್ಕಳನ್ನು ಹಿಡಿದಿಟ್ಟು ಅವರಿಗೆ ಆಟದಲ್ಲಿ ಶ್ರದ್ಧೆಯನ್ನು ಹೊಂದುವ ಹಾಗೆ ಮಕ್ಕಳಿಗೆ ತರಬೇತಿ ನೀಡಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಕ್ರೀಡಾಪಟುಗಳಲ್ಲಿ ಸ್ಪರ್ಧೆ ಮಾಡುವ ಹಾಗೆ ತಯಾರು ಮಾಡುತ್ತಿದ್ದಾರೆ. ಕಳೆದ 2022 ಪಂದ್ಯಾವಳಿಯುತ ನಡೆಸಿದ್ರು. ಹಾಗೆ 2023 ಸಾಲಿನ ಆರ್ಕೆ ನೈಟ್ ಫುಟ್ಬಾಲ್ ಟೂರ್ನಮೆಂಟ್ ಅನ್ನು ಜಾಸ್ಮಿನ್ ಕಾಲೇಜ್ ಗ್ರೌಂಡ್ನ ಆವರಣದಲ್ಲಿ ಫುಟ್ಬಾಲ್ ಟೂರ್ನಮೆಂಟ್ ಆಯೋಜಿಸಿದರು. ಈ ಟೂರ್ನಮೆಂಟ್ನಲ್ಲಿ ಸುಮಾರು 14 ಟೀಂ ಭಾಗವಹಿಸಿವೆ. ತಾಲೂಕುಗಳಿಂದ ಮತ್ತು ಜಿಲ್ಲೆಗಳಿಂದ ಬಂದಂತ ಕ್ರೀಡಾಪಟುಗಳಿಗೆ ಜಾಸ್ಮಿನ್ ಕಾಲೇಜಿನ ಅಧ್ಯಕ್ಷರಾದ ಅಜೀಜ್ ಖಾನ್ ಅವರು ಅಭಿನಂದನೆಯನ್ನು ತಿಳಿಸಿದರು. ಹಾಗೆ ನಗರಸಭೆ ಸದಸ್ಯರಾದ ಶೌಕತ್ ಅಲಿ ಅವರು ಸಹ ಕ್ರೀಡಾಪಟುಗಳಿಗೆ ಅಭಿನಂದನೆ ಸಲ್ಲಿಸಿದರು. ಕತ್ತಲಲ್ಲಿ ಟೂರ್ನಮೆಂಟ್ ವೀಕ್ಷಣೆಗೆ ಬೇರೆ ಬೇರೆ ಊರಿನಿಂದ ಆಗಮಿಸಿ ಟೂರ್ನಮೆಂಟ್ ವೀಕ್ಷಣೆಯನ್ನು ಸಹ ಜನರು ಮಾಡಿದರು. टूर्नामेंट जो कि फर्स्ट प्राइज 15,000 रुपये रखा गया है, सेकंड प्राइज 10,000, जो कि सेवन साइड का टूर्नामेंट है, डे नाइट टूर्नामेंट. बीदर में ऐसा टूर्नामेंट कहाँ भी देखा नहीं जाएगा, नाइट टूर्नामेंट. ये इतिहास में दूसरी बार नाइट टूर्नामेंट खिलाया जा रहा है. बहुत ही अच्छा है, बहुत ही अच्छा है. पूरे दर्शक, पूरे स्टूडेंट्स, पूरे फुटबॉल खिलाड़ी जो कि बीदर में बहुत ही ये हो चुके थे. फुटबॉल एक ऐसा गेम है जो कि बहुत ही अच्छा गेम है स्टूडेंट के लिए, फिटनेस के लिए. और जो फुटबॉल खेलता है उसको कोई बीमारियां नहीं आती, क्योंकि उसका स्वेटिंग पसीना बहुत जाता है, स्टैमिना बहुत होना पड़ता है उसको खेलने के लिए. इसी के लिए मैं पूरे बीदर के डिस्ट्रिक्ट और आतराब के भी जो भी खिलाड़ी हैं फुटबॉल को प्रिफर करें, और अपने पढ़ते 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 टाइम पढ़ने के अलावा फुटबॉल भी खेला करें. मिनिस्टर रहीम खान साहब और आरके नाइट फुटबॉल क्लब टूर्नामेंट नम हल्दी अजीज नम अजीज खान साहब और चेयरमैन जास्मिन कॉलेज और इले स्पॉन्सर माड़ी नम यूथ फुटबॉल टूर्नामेंट मार्शलतर और नानु तुम्बा तुम्बा हार्दिक स्वागत मार्तिनि.